ಎರಡು ವಿಷಯ ನಾನು ಕೇಳಿದ್ದೀನಿ, ಸರಿನ ತಪ್ಪ ಗೊತ್ತಿಲ್ಲ. ಜನ್ಮದ ಜೋಡಿ ಸಿನಿಮಾ ಅದರ ರಿಲೀಸ್ ಆಗೋ ಟೈಮಲ್ಲಿ ಯಾವುದೇ ರೀತಿಯ ಡಿಸ್ಟ್ರಿಬ್ಯೂಟರ್ ಅಥವಾ ಏನೋ ಸಿನಿಮಾ ತಗೊಳೋದಕ್ಕೆ ಎಕ್ಸಿಬ್ಯೂಟರ್ ಅಥವಾ ಬರ್ಲಿಲ್ದಾಗ ಸಿನಿಮಾ ಹೆಂಗ್ ರಿಲೀಸ್ ಮಾಡಬೇಕು ಅನ್ನೋದನ್ನ ರವಿಚಂದ್ರ ಹತ್ರ ಚರ್ಚೆ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅಂತ ಎಲ್ಲ ಓದಿದ್ ನೆನಪು. ಹೌದಾ ಸರ್? ಆಕ್ಚುಲಿ ಪಾರ್ವತಮ್ಮನವರು ಮತ್ತು ವರದಣ್ಣ ಇವರೆಲ್ಲ ಒಂದ್ಸಲ ಕೂತು, ಅವಾಗ ಇವನು ಆಫೀಸ್ ಇನ್ಚಾರ್ಜು, ಜನ್ಮದ ಜೋಡಿ ರಿಲೀಸ್ ಆಗುವಾಗ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಆಫೀಸನ್ನ ನೋಡ್ಕೊಳ್ಳೋವಂಥ ಕೆಲಸ ಏನೊಂದು ಬಿಸ್ನೆಸ್ ಅಲ್ವಾ, ಉದ್ಯಮಿ ಆಗಿಬಿಟ್ಟಿದ್ದ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಇತ್ಯಾದಿ ನೋಡಿ, ಅವನಲ್ಲಿ ಎಷ್ಟು ಎಂಥ ಒಂದು ಫಾಸ್ಟ್ ಲರ್ನಿಂಗ್ ಪ್ರೋಸೆಸ್ ಇತ್ತು ಅನ್ನೋದಕ್ಕೆ. ಸಿನಿಮಾ ನೋಡಿದವರೆಲ್ಲ ಏ ಅವಾರ್ಡಿಗೆ ಸಿನಿಮಾ ಮಾಡಿಬಿಟ್ಟಿದ್ದಾರೆ ಗುರು, ಇದನ್ನು ಕಮರ್ಷಿಯಲ್ ಆಗಲ್ಲ ಇವೆಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ನನ್ನೆದುರು ಹೇಳ್ತಿರಲಿಲ್ಲ, ಆದರೆ ಅಮ್ಮನಿಗೆ ಅವರಿಗೆ ಅದು ಬರ್ತಾಯಿತ್ತು. ಅಮ್ಮ ಸ್ವಲ್ಪ ಗಾಬರಿಯಾಗಿ ನಂಗೆ ಹೇಳಿದ್ರು, ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ರಿಲೀಸ್ ಮಾಡಬೇಕು, ರಿಲೀಸ್ಗೆ ಯಾರು ಬರ್ತಿಲ್ಲ ತಗೋತಿಲ್ಲ, ಹೆಂಗೆ ಇದು ಮಾಡ್ಬೋದು ಅಂತ. ವರದಣ್ಣ ಒಂದು ಮಾತು ಹೇಳಿದ್ರು, ನಾವೇ ರಿಲೀಸ್ ಮಾಡೋಣ, ಏನು ಬರುತ್ತೋ ಅದು ನಮ್ಮದು, ನನಗೆ ಗ್ಯಾರಂಟಿ ಇದೆ ಅಂತ. ಅಣ್ಣ ಅವನು ಹೇಳಿದ್ದು ಸರಿ ಅಂದರು. ಇವರಿಬ್ಬರಿಗೆ ಮಾತ್ರ ನಂಬಿಕೆ ಇತ್ತು ಈ ಸಿನಿಮಾದ ಬಗ್ಗೆ, ಇವರಿಬ್ಬರಿಗೆ ನಂಬಿಕೆ ಇದ್ದದ್ದು. ಇವನು ಪುನೀತ್ ಅವರೆಲ್ಲ ಅವರದೇ ಆದಂಥ ಒಂದು ಗ್ರೂಪ್ ಇತ್ತಾಗ, ಆ ಗ್ರೂಪ್ ಜೊತೆ ಮಾತುಕತೆ ಇವೆಲ್ಲ ಮಾಡೋದು. ಆಗ ರವಿ ಹತ್ರ ಹೋಗಿರ್ಬೋದೇನೋ ಗೊತ್ತಿಲ್ಲ ನನಗೆ, ಆದರೆ ಒಟ್ಟಿನಲ್ಲಿ ನಾವೇ ಮಾಡೋದು ಅನ್ನೋ ಇದಕ್ಕೆ ಡಿಸಿಷನ್ ತೊಗೊಂಡ್ರು. ಆಮೇಲೆ ಕೆಲವು ಕಡೆ ಮಾತ್ರ ತೊಗೊಂಡ್ರು ಯಾರೋ ಒಂದಷ್ಟು ಜನ, ಅವ್ರು ಭಾಳ ರೆಗ್ಯುಲರಾಗಿ ತೊಗೊಳೋರು ವಜ್ರೇಶ್ವರಿಯಿಂದ. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆಗಿ ಮೊದಲನೇ ಶೋ ಬೆಳಗ್ಗೆ 10:00 50% ಕಲೆಕ್ಷನ್ ಇತ್ತು. ಯೂಶ್ವಲಿ ಶಿವನಿಗೆ ಫುಲ್ ಕಲೆಕ್ಷನ್ ಆಗಬೇಕು, 50% ಕಲೆಕ್ಷನ್ ಇತ್ತು. ತಕ್ಷಣ ನನಗೆ ಬುಲಾವ್ ಬಂತು ಮನೆಗೆ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಸೊ ಒಂದು ಕಾರ್ ಬಂತು, ನನ್ನನ್ನು ಮನೆಯಿಂದ ಕರ್ಕೊಂಡು ಹೋಯಿತು. ಬೆಳಿಗ್ಗೆ 10:00 ನಾವು ಪೂಜೆ ಮುಗಿಸಿ, ಎಸ್ ಎ ಗೋವಿಂದರಾವ್ಜಿ ನಾವು ಎಲ್ಲ ಪೂಜೆ ಮುಗಿಸಿ ಸಿನಿಮಾನ ಒಂದೊಂದು ಕಡೆಯೂ ಡಬ್ಬಿಗಳನ್ನ ಕೊಟ್ಟುಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವರೇ ಚೆನ್ನಾಗಾಗಲಿ ಅಂತ ಹೇಳಿ ವಾಪಸ್ ಮನೆಗೆ ಬಂದು ಆಗ್ತಾನೆ ತಿಂಡಿ ತಿನ್ಕೊಂಡು ವಾಪಸ್ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಬುಲಾ ಬಂತು. ಫಸ್ಟ್ ಆಫ್ ನೋಡ್ಕೊಂಡ್ಬಂದಿದ್ವಿ ನಾವು, ಫಸ್ಟ್ ಆಫ್ ಎಲ್ಲ ಕಡೆ ನೋಡ್ಕೊಂಬಂದಿದ್ವಿ. ನನ್ನ ಪ್ರಕಾರ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು, ಕಲೆಕ್ಷನ್ ಕಮ್ಮಿ ಇತ್ತು ಅಷ್ಟೇ. ಹೋದೆ ಅಲ್ಲಿಗೆ ವಜ್ರೇಶ್ವರಿಗೆ. ಸೊ ಎಲ್ಲ ಇದ್ದರು, ಪುನೀತ್ ಅಮ್ಮ ಇವರೆಲ್ಲ ಇದ್ದರು. ಅಮ್ಮ ಹೇಳಿದ್ರು, ಇಲ್ಲ ಇನ್ನು ಕೆಲವನ್ನ ಲೆಂತ್ ಜಾಸ್ತಿ ಇದೆ, ಎಡಿಟ್ ಮಾಡಿಬಿಡು, ಎಡಿಟ್ ಮಾಡಿಬಿಟ್ಟು ಹಂಗೆ ರನ್ ಆಗಲಿ. ನಿಮ್ಮ ಫಸ್ಟ್ ಶೋ ಈಗ ಶೋ ಮುಗಿದಿದೆ, ಇನ್ನು ಮ್ಯಾಟ್ನಿ ಶುರು ಆಗೋಷ್ಟರಲ್ಲಿ ನೀನು ರೆಡಿ ಮಾಡಬೇಕು, ಅಟ್ ಫಸ್ಟ್ ಬೆಂಗಳೂರದ್ದು ಮಾಡು, ಆಮೇಲೆ ಉಳಿದೋರ್ದೆಲ್ಲ ಮಾಡಿಸ್ಬಿಡ್ಬೋದು ಅಂತ. ನನಗೆ ಜಂಗಾಬಲನೇ ಹುಡುಗೋಯ್ತು, ಏನಿದು ಏನು ಎಡಿಟ್ ಮಾಡೋದು ಹೆಂಗೆ ಅಂತ. ಎಲ್ಲರೂ ಅದೇ ಹೇಳ್ತಿದ್ರು ಆಫೀಸ್ನಲ್ಲಿ, ಇದರಲ್ಲಿ ಸರಿ ನಾನು ವರದಾಣ ಅವ್ರನ್ನ ಒಂದು ಮಾತು ಕೇಳಿಕೊಂಡು ಶುರು ಮಾಡಿಬಿಡ್ತೀನಿ ಅಂದೆ. ಆಮೇಲೆ ಎಡಿಟ್ರ್ ಕರೆದ್ಬಿಟ್ಟು ಇವನ ಜೊತೆ ಹೋಗಪ್ಪ ಅದೇನು ಮಾಡಬೇಕು ಮಾಡು ಅಂತ ನನಗೆ ಕಳಿಸಿದ್ರು. ನಾನು ವರದಾಣ ಅವ್ರ ಮನೆಗೆ ಹೋದೆ, ವರದಾಣ ಅವ್ರಿಗೆ ಹೇಳಿದೆ ಈ ಥರ ಆಗ್ತಾಯಿದೆ, ಹಿಂಗೆ ಹೇಳಿದ್ದಾರೆ ಅಂತ. ಯಾರು ಅಮ್ಮ ಇವರೆಲ್ಲ ಇದ್ದರು ಅವ್ರನ್ನ ಹೇಳಿದ್ದಾರೆ ಅಲ್ಲಿ. ಸರಿ ಒಂದು ಕೆಲಸ ಮಾಡು, ನೀನು ಹೋಗಪ್ಪ ಅಂತ ಅವನು ಎಡಿಟ್ರನ್ನ ಕಳಿಸ್ಬಿಟ್ರು. ನೀ ಇಲ್ಲೇ ಇರು ಅಂದರು. ಯಾಕೆ ನೀ ಇಲ್ಲಿರು ಅಂದರು, ಅಷ್ಟೇ, ಏನೂ ಹೇಳಲಿಲ್ಲ. ಮ್ಯಾಟ್ನೇನೂ ಆಯಿತು, 50% ಇದ್ದು 75%ಗೆ ಬಂದಿತ್ತು. ಫಸ್ಟ್ ಶೋ ಫುಲ್ ಆಯಿತು, ನಾಗಾಭರಣ ನಾಪತ್ತೆ, ಇವ್ರ ಮನೇಲಿ ಕೂತಿದ್ದೀನಿ ನಾನು. ಅವರು ಫಸ್ಟ್ ಹೌಸ್ಫುಲ್ ಅಂತ ಬರ್ತಿದ್ದಾಗೆ ಈಗ ಹೋಗಿ ಮನೆಗೆ ಅಂದರು. ಅವ್ರಿಗೆ ಗೊತ್ತಿತ್ತು ಇದು ಹಿಂಗಾಗತ್ತೆ ಅಂತ, ಇವ್ರಿಗೆ ನಂಬಿಕೆ ಇರಲಿಲ್ಲ, ಆದರೆ ಅವ್ರಿಗೆ ನಂಬಿಕೆ ಇತ್ತು. ಹೌಸ್ಫುಲ್ ಆಯಿತು, ಆಮೇಲೆ ಇತಿಹಾಸ ಗೊತ್ತಾಯಿದೆ ಅದು. ಕನ್ನಡದ ಮೊಟ್ಟ ಮೊದಲ ಸಿನಿಮಾ, 25 ಸೆಂಟ್ರ್ಗಳಲ್ಲಿ 2 ವರ್ಷ ಓಡಿದಂಥ ಮೊಟ್ಟ ಮೊದಲ ಸಿನಿಮಾ. ಕಲೆಕ್ಷನ್ ಬಿಟಾಕಿ ಅದು ಎಲ್ಲರೂ ಯಾವುದೋ ಬೇರೆ ಬೇರೆ ಸಿನಿಮಾಗಳು ಹೇಳ್ತಾರೆ, ಆದರೆ ಒಂದು ಸಾಂಸ್ಕೃತಿಕವಾದ ಸಂಘಟನೆಯಾಗಿ ಬಂಗಾರದ ಮನುಷ್ಯ ಆದಮೇಲೆ ಒಂದು ಸಾಂಸ್ಕೃತಿಕ ಸಂಚಲನವನ್ನು ಮೂಡಿಸಿದಂಥದ್ದು ಜನ್ಮದ ಜೋಡಿ.
ಯಾವ ರೀತಿ ಬಂಗಾರದ ಮನುಷ್ಯದಲ್ಲಿ ಒಂದು ಸಾಮಾಜಿಕ ಬದ್ಧತೆ ಇತ್ತು ಹಾಗೆ ಇದರಲ್ಲೂ ಕೂಡ ಜನ್ಮಜೋಡಿಯಲ್ಲಿ ಕೂಡ ಆ ರೀತಿಯ ಒಂದು ಬದ್ಧತೆ ಇತ್ತು ಬೇರೆದಿನ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಸಿನಿಮಾ ಬೇರೆ ರೀತಿ ಇರ್ತದೆ ಅದು ಅದಲ್ಲ ಇದು ಸಿನಿಮಾದ ಜೊತೆಯಲ್ಲಿ ಅದು ಸಂಸ್ಕೃತಿಯನ್ನು ಎತ್ಕೊಂಡು ಹೋಗೋದು ಹಾಗಾಗಿ